ತಲೆ ಮೇಲೆ ತಲೆ ಬಿದ್ರು ಮನೆ ದೇವರನ್ನ ಬಿಡಬಾರ್ದು ಅಂತ ಅದೇ ದೇವಸ್ಥಾನ ಮುಂದೆ ನನಗೆ ಒಂದೇ ಒಂದು ವರ್ಷ ಟೈಮ್ ಕೊಡಿ ನೀವು ಮಾನಿಟೈಸ್ ಮಾಡ್ಕೋತೀನಿ ಚಾನೆಲ್ ಅವಾಗ ವೆಂಕಟ ಬಂದಾಗ ವೆಂಕಟರಮಣ ಅನ್ನೋ ನನ್ನ ಚಾನಲ್ಲು ನಡೀತಿರೋದು ಲಕ್ಕಿಂದ ಅಂತೂ ಅಲ್ಲ ನನ್ನ ಹಾರ್ಡ್ ವರ್ಕ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಶನಿವಾರ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡಿದೆ ನಮ್ಮ ಜೀವನದಲ್ಲಿ ಏನೇ ಮಾಡ್ತೀವಿ ಅಂದರೂ ನಮಗೆ ದೈವಬಲ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕಲ್ವ ನಾನು ಈ ಯೂಟ್ಯೂಬ್ ಅನ್ನೋದನ್ನು ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನನಗೆ ಬಂದಿದ್ದು ನೆಗೆಟಿವ್ ಥಾಟ್ಸೇ ಅಷ್ಟು ಸಪೋರ್ಟ್ ಇರಲಿಲ್ಲ ಏನೋ ಪರ್ಮಿಷನ್ ಕೊಟ್ಟರು ಮಾಡು ಅಂತೇಳಿ ಬಟ್ ಮನೇಲಿ ಫ್ಯಾಮಿಲಿ ಸಪೋರ್ಟ್ ಕೂಡ ಇರಲಿಲ್ಲ ಬಿಗಿನಿಂಗಲ್ಲಿ ಲೈವಲ್ಲಿ ನೋಡಿದ್ರು ಕೂಡ ಎಷ್ಟೋ ಬಾರಿ ನಮ್ಮಪ್ಪ ಹಂಗೆ ಹೆಂಗೆ ಹೆಮ್ಮ ಏನಕ್ಕೆ ಇದೆಲ್ಲ ಬೇಕು ಅಂತಂತಿದ್ರು ಬಟ್ ಇದೇ ಆಂಜನೇಯ ಏನು ದೇವಸ್ಥಾನದತ್ರ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ವ್ಲಾಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದ್ರು ಸೌಂಡ್ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ ಇದೇ ಆಂಜನೇಯನ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿದ್ದಾಗ ಶನಿವಾರ ದಿನ ಎಲ್ಲ ಯಾರು ಕೊಟ್ಟು ಪೂಜೆ ಅಂತ ಹೇಳಿ ವರ್ಷದ ಹಿಂದೆ ಒಂದು ವರ್ಷದಿಂದ ಇದ್ದಾಗ ಹಿಂಗೆ ಇದೆಲ್ಲ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಗ್ಯೂಟ್ಯೂಬ್ ಅಂತ ಅನ್ನೋದೆಲ್ಲ ಸೊ ಅಷ್ಟು ಯೂಜ್ ಯೂಶಲಿ ಅಷ್ಟು ಸುಲಭ ಅಲ್ಲ ನಮ್ಮಂಥವರು ಯೂಟ್ಯೂಬ್ ಮಾಡೋದು ಬೇಡ ಅದ್ರ ಬದಲು ಬೇರೆ ಏನಾದ್ರು ಮಾಡ್ಬೋದಲ್ಲ ಅಂತಂದಾಗ ನಮ್ಮ ಮನೇಲಿ ಏನಂದ್ರೆ ನನ್ನ ಖುಷಿಗೆ ನನಗೇನು ಯಾವುದೋ ಒಂದು ಕೆಲಸದಲ್ಲಿ ನನ್ನ ನನ್ನಿಷ್ಟದಂತೆ ಮಾಡಲಿ ಅಂತ ಹೇಳಿ ನಮ್ಮ ಮನೇಲಿ ನನಗೆ ಹಸ್ಬೆಂಡ್ ಓಕೆ ಅಂತಂದಿದ್ದು ಬಟ್ ಇದ್ರಲ್ಲಿ ಸಕ್ಸಸ್ ಸಿಗುತ್ತೆ ಯಾಕಂದರೆ ಫೇಲ್ಯೂರ್ ಆಗೋದೇ ಜಾಸ್ತಿ ಸಕ್ಸಸ್ ಅನ್ನೋದಕ್ಕಿಂತ ಬಟ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸ್ ಇತ್ತು ಅದ್ರ ಜೊತೆಗೆ ನಾನು ಕೇಳಿದ್ದೆ ಅದೇ ದೇವಸ್ಥಾನದ ಮುಂದೆ ನನಗೊಂದೇ ಒಂದು ವರ್ಷ ಟೈಮ್ ಕೊಡಿ ನೀವು ಮಾನಿಟೈಸ್ ಮಾಡ್ಕೊತೀನಿ ಚಾನಲನ್ನು ಅವಾಗ ದೇವ್ರ ಹತ್ರ ಕೇಳ್ಕೊಂಡಿದ್ದೆಪ್ಪ ಆಂಜನೇಯ ನಿನ್ನ ದಯ ಇರಲಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ನನ್ನ ಕಷ್ಟಕ್ಕೆ ಕಷ್ಟದಿಂದ ಶ್ರಮಪಟ್ಟು ಯೂಟ್ಯೂಬ್ಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತೀನಿ ನಿನ್ನ ಆಶೀರ್ವಾದ ಇರಲಿ ಅಂತ ಅದ್ರ ತಕ್ಕನಾಗಿ ಒಂದು ವರ್ಷಕ್ಕೆ ನಾನು ಮಾನಿಟೈಸ್ ಆಯಿತು ಅರ್ಪ ಸ್ವಲ್ಪ ಚೆನ್ನಾಗಿ ಒಂಚೂರು ರನ್ ಆಗ್ತಿದೆ ಇವಾಗ ಎಲ್ಲ ನಿಮ್ಮ ಸಪೋರ್ಟು ಅದ್ರ ಜೊತೆಗೆ ದೇವರ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಲೈಫಲ್ಲಿ ಲಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಹಾರ್ಡ್ ವರ್ಕು ಕೂಡ ಬೇಕು ಅದೃಷ್ಟನೂ ಕೂಡ ಬೇಕು ಇದು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅನಿಸು ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾವತ್ತೂ ಅಷ್ಟೇ ನನ್ನ ಚಾನಲ್ಲು ನಡೀತಿರೋದು ಲಕ್ಕಿಂದಂತೂ ಅಲ್ಲ ನನ್ನ ಹಾರ್ಡ್ ವರ್ಕಿಂದ ನನ್ನ ಹಾರ್ಡ್ ವರ್ಕ್ ಹಿಂದೆ ಕೂಡ ಇದೆ ಮುಂದೆ ಕೂಡ ಇರುತ್ತೆ ಖಂಡಿತವಾಗ್ಲೂ ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ ಹಾಗಿದ್ರೆ ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ರೊಟೀನ್ ಹೇಗಿತ್ತು ಜೊತೆಗೆ ಟೆಂಪಲ್ ದೇವಸ್ಥಾನ ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತಿನ ವ್ಲಾಗಲ್ಲಿ ಏನೋ ಒಂದು ಮಾತಿದೆ ಕಂಡ್ರಿ ಅದೇನದು ತಲೆ ಮೇಲೆ ತಲೆ ಬಿದ್ರು ಮನೆ ದೇವ್ರನ್ನು ಬಿಡಬಾರ್ದು ಅಂತ ಹಂಗೆ ಮೂರು ದೇವರು ಅನ್ನೋದನ್ನು ಕೂಡ ಬಿಡಬಾರ್ದು ಸಂಕಟ ಬಂದಾಗ ವೆಂಕಟರಮಣ ಅನ್ನೋದೆಲ್ಲ ಯಾವಾಗಲೂ ಅಷ್ಟೇ ನಾವು ನಂಬಿರೋ ದೇವರನ್ನ ನಾವು ಸುಖದ ಟೈಮಲ್ಲೂ ಕೂಡ ನೆನೀತಿರ್ಬೇಕು ಸೊ ನಮ್ಮ ಆವಾಗವಾಗ ದೇವರನ್ನ ನೆನೆಯೋದ್ರಿಂದ ದೇವರ ನಾಮಗಳನ್ನ ನೆನೆಸ್ಕೊಳ್ಳೋದ್ರಿಂದ ನಮಗೆ ಮನಸ್ಸಿಗೆ ಕೂಡ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಕೆಲವು ವಿಷಯಗಳನ್ನ ಯಾರ ಹತ್ರನೂ ಹೇಳ್ಕೊಳಕಾಗಲ್ಲ ಏನು ಅನ್ಕೊತಾರೋ ಏನೋ ಅಂತೇಳಿ ಅಂಥದನ್ನು ನಾವು ಸರಿ ಇದ್ದೀವಿ ಅಂತಂದ್ರೆ ನಾವು ದೇವ್ರ ಹತ್ರ ಒಪ್ಪಿಸಿ ಮನಸ್ಸು ಎಷ್ಟು ನಿರಾಳ ಅಂತ ಅನಿಸುತ್ತೆ ಸೊ ಎಲ್ಲ ದೇವ್ರ ಮೇಲೆ ಹಾಕೋದು ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ನೋಡಿಕೊಂಡು ವಾಪಸ್ ಬನ್ನಿ ಇವತ್ತಿನ ಬ್ಲಾಗ್ ಒಂದು ರೀತಿ ನಿಮಗೂ ಕೂಡ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗಲಿ ಸಿಕ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ವೀಡಿಯೋ ಎಷ್ಟಾಗ್ತೀರೋ ಒಂದು ಲೈಕ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಸೊ ಇವತ್ತಿನ ವ್ಲಾಗನ್ನು ನೋಡಿಕೊಂಡು ವಾಪಸ್ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಪ್ರತಿದಿನ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ಇವತ್ತು ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ ತುಂಬ ಗ್ರ್ಯಾಂಡಾಗಿ ಏನು ಹಾಕಿಲ್ಲ ಯೋಹಿತ್ ಯೂಶ್ವಲಿ ತಾತನ ಅಪ್ಪನ ಬಿಡೋದೇ ಇಲ್ಲ ಸೊ ಬೆಳಗ್ಗೆ ಟಿಫನ್ ಮಾಡೋಣ ಅಂಥೇಳಿ ಏನು ಮಾಡ್ತಿದ್ದೀನಿ ಟಿಫನ್ಗೆ ಅಂತಂದರೆ ಎಸ್ ಗೀ ರೈಸನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿದಿರೋಂಥ ತೆಂಗಿನಕಾಯಿ ಸ್ವಲ್ಪ ಸ್ಪೈ ಸ್ಪೈಸಸ್ ಅಂತಂದರೆ ನಾನು ಇಲ್ಲಿ ಬೇರೆ ಏನೂ ಆ್ಯಡ್ ಮಾಡಿರೋದಲ್ಲ ಬರೀ ಏಲಕ್ಕಿನ ಹಾಕಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕುಕ್ಕರನ್ನು ಕಾಯೋದಕ್ಕೆ ಅಂತ ಇಟ್ಟು ಬಿಸಿಯಾದ ನಂತರ ಮೂರು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ತದನಂತರ ಇದಕ್ಕೆ ವಾಶ್ ಮಾಡಿಕೊಂಡಿರೋಂತಹ ಅಕ್ಕಿಯನ್ನು ಹಾಕ್ತಿದ್ದೀನಿ ಅಕ್ಕಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ನ ಮಾಡಿದ ನಂತರ ಇದಕ್ಕೆ ಎಸ್ ರುಬ್ಕೊಂಡಿರೋಂತಹ ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ಸೊ ಗೀ ರೈಸ್ ಅಂತಂದರೆ ತುಪ್ಪದಿಂದ ಮಾಡಿದ್ರೇ ಚೆಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಈಗ ಕುಕ್ಕರ್ ಲಿಡ್ಡನ್ನು ಸಾಲ್ಟನ್ನು ಹಾಕಿ ಕುಕ್ಕರ್ ಲಿಡ್ ನೋಡಿ ಈ ಥರ ಕುದಿ ಬರ್ತಿದೆ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿದರೆ ಬೇಗ ಆಗುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಕಿದೆ ಗೀ ರೈಸ್ ವೈಟಾಗಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಮತ್ತು ತುಪ್ಪನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನಾನು ಗೀ ರೈಸ್ಗೆ ಕಾಂಬಿನೇಷನ್ ಯಾವ್ದು ಚೆನ್ನಾಗಿರುತ್ತೆ ಸ್ನೇಹಿತರೆ ಕುರ್ಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಬಾಣಲೈಯ್ಯಣ್ಣನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಹಾಕಿ ಇದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಸಿಡೀತು ನನಗೆ ಆ್ಯಕ್ಚುಲಿ ಅದಕ್ಕೇನೆ ಇಮ್ಮಿಡಿಯೇಟಾಗಿ ಈರುಳ್ಳಿ ಹಾಕಿ ಈರುಳ್ಳಿನ ಸ್ವಲ್ಪ ಹುರಿದು ತದನಂತರ ಇಲ್ಲಿ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಟೊಮೆಟೊ ಸಾಫ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹುರಿದು ಆಫ್ ಮಾಡಿದ್ದೀನಿ ಸೊ ಒಲೆಯನ್ನು ಆರಿಸಿ ನಂತರ ಹುರ್ಕೊಂಡಿರುವಂತಹ ಈ ಮಸಾಲ ಪದಾರ್ಥಗಳು ಏನು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ರುಬ್ಬೋದಕ್ಕೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಕೂಡ ಬಳಸಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ನೀರನ್ನು ಹಾಕಿ ನೋಡಿ ಮಸಾಲೆ ರೆಡಿಯಾಗಿದೆ ನಾನಿಲ್ಲಿ ಗೀ ರೈಸ್ಗೆ ಕುರ್ಮಾ ಕಾಂಬಿನೇಷನ್ಗೆ ಹೂಕೋಸು ಹುರುಳಿಕಾಯಿ ಬಟಾಣಿ ಕ್ಯಾರೆಟ್ ಸೊ ಎಲ್ಲ ಈ ಎಲ್ಲ ವೆಜಿಟೇಬಲ್ಸ್ನ ಕ್ಲೀನಾಗಿ ಕಟ್ ಮಾಡಿ ವಾಶ್ ಇಟ್ಕೊ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಕಾಯೋದಕ್ಕಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ತದನಂತರ ಈ ಎಲ್ಲ ತರಕಾರಿನ ಹಾಕಿ ಬಟಾಣಿ ಕೂಡ ಆ್ಯಡ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಹೊತ್ತು ಉರಿಬೇಕಾಗತ್ತೆ ತರಕಾರಿಗಳನ್ನ ಹುರಿದು ತದನಂತರ ರುಬ್ಕೊಂಡಿರೋಂತಹ ಮಸಾಲೆ ಸ್ವಲ್ಪ ನೀರು ನೀವು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಿದ್ರು ಮಾಡ್ಕೋಬೋದು ನಾನು ಸ್ವಲ್ಪ ತಿಳ್ಲಿಕ್ಕೆ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೊ ನಮ್ಮ ಮನೇಲಿ ತುಂಬ ಮಸಾಲೆ ಇದ್ದರೆ ಅಷ್ಟು ಇಷ್ಟಪಡೋಲ್ಲ ಸ್ವಲ್ಪ ಲೈಟಾಗಿ ಮೀಡಿಯಮ್ ಆಗಿರಬೇಕು ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ರೂ ಕೂಡ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಈ ರೀತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಆಲ್ ಸಾಲ್ಟ್ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಗೀ ರೈಸ್ ಕುರ್ಮಾ ಎರಡು ಕೂಡ ರೆಡಿ ಆಗುತ್ತೆ ಸೊ ಗೀ ರೈಸ್ ಆಲ್ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಮ್ಮ ಮನೇಲಿ ಆಗಾಗ ಈ ರೆಸಿಪಿ ಕೂಡ ಮಾಡ್ತಾ ಇರ್ತೀವಿ ಇದ್ರ ಮಧ್ಯೆ ನಮ್ಮ ಯೋಹಿತನ ತುಂಟಾಟಗಳು ಇದೆಲ್ಲ ನಡೀತಾ ಇರುತ್ತೆ ಫ್ರಿಜ್ ಓಪನ್ ಮಾಡೋದು ಸೊ ಇದನ್ನು ಯಾವಾಗ ಮುರಿದಾಗ್ತಾನೋ ಅನ್ನೋದೊಂದು ಭಯ ನನಗೆ ಸೊ ತೆಗಿಯೋದಕ್ಕೆ ಬಿಡ್ತಾಯಿಲ್ಲ ಅದಕ್ಕೆ ನೋಡಿ ಹಠ ಹಳು ಬಿಡಮ್ಮ ಬಿಡಮ್ಮ ಅಂತಿದ್ದ ಟಿ ವಿ ಹಾಕಿದ್ರು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಈಗ ಕುರ್ಮಾ ನೋಡಿ ವೆಜಿಟೇಬಲ್ ಕುರ್ಮ ಸೊ ಇದು ಕೂಡ ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಗಿತ್ತು ಈಗ ಸರ್ವ್ ಮಾಡ್ತಾಯಿದ್ದೀನಿ ಗಿರೈಸ್ ಕುರ್ಮಾ ನೋಡಿ ಕಾಂಬಿನೇಷನ್ ಎಷ್ಟು ಚೆಂದ ಆಗಿದೆ ಅಲ್ವಾ ನನ್ನ ಮಗ ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ ಹೇಳಿ ಇವನನ್ನು ಯೂಶ್ವಲಿ ವೀಡಿಯೋಸಲ್ಲಿ ಜಾಸ್ತಿ ತೋರಿಸಲ್ಲ ಬಟ್ ಇವನಂದ್ರೆ ನಂಗೆ ತುಂಬಾ ಇಷ್ಟ ಅವ್ನು ಜಾಸ್ತಿ ಬರೋಕ್ಕೂ ಇಷ್ಟಪಡೋಲ್ಲ ಸೊ ಇದೆಲ್ಲ ಹಸ್ಬೆಂಡ್ ತಂದಿರೋದು ಎಳ್ಳಿಕಾಯಿ ಹತ್ತಿ ಹಣ್ಣು ಕಣ್ಣಿಗೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಎಲ್ಲ ಮನ್ ಸೊ ಮಂಕಿ ಬಂದಿತ್ತು ನೋಡಿ ಮನೆ ಹತ್ರ ಅದಕ್ಕೆ ತಿಂಡಿ ಕೊಡ್ತಿದ್ರು ಈಗ ಕಡಲೆಕಾಳು ಕಡಲೆಕಾಳನ್ನು ಬೆಳಗ್ಗೆನೆ ನೆನೆಸಿಟ್ಟಿದ್ದು ಒಂದೆರಡು ಕೆ ಜಿ ಮೇಲೆ ಇದು ಇದು ಕ್ವಾಂಟಿಟಿ ಬಂದು ಇದನ್ನು ಈಗ ಒಂದು ದೊಡ್ಡ ಕುಕ್ಕರ್ಗೆ ಹಾಕಿ ನೀರನ್ನು ಒಂದೆರಡು ಚೊಂಬ ಆಗೋಷ್ಟು ನೀರನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಬೇಯೋದಿಕ್ಕೆ ಅಂಥೇಳಿ ಇಡ್ತಾ ಇದ್ದೀವಿ ಸೊ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕುಗ್ಸಿದ್ರೆ ಕಡಲೆಕಾಳು ಬೇಯುತ್ತೆ ಈ ಸಂದರ್ಭದಲ್ಲಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಚ್ಚಿಟ್ಕೊಂಡಿದ್ದೀವಿ ಹಿಂಗೆ ಸಾಫ್ಟಾಗಿರುತ್ತೆ ನೋಡಿ ಬೆಂದಿದೆ ಆಲ್ರೆಡಿ ಕಡಲೆಕಾಳು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಒಂದು ದೊಡ್ಡ ಬಾಣಲಯ್ಯನ ಕಾಯೋದಕ್ಕಿಟ್ಟು ಅದಕ್ಕೆ ಎಣ್ಣೆ ಕಾದನ ಎಣ್ಣೆನಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ತದನಂತರ ಹಸಿರು ಮೆಣಸಿನ್ಕಾಯಿ ಕರಿಬೇವು ನಾನು ಬೆಳಗ್ಗೆ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸಿಡ್ದಿತ್ತಲ್ಲ ಇನ್ನೂ ಸ್ವಲ್ಪ ಚೂರಿ ಚುರಿ ಅಂತಿದ್ದೆ ಅದಕ್ಕೆ ಸ್ವಲ್ಪ ಹಿಂದೆ ಓಡಿದೆ ನಾನು ಕರಿಬೇವು ಹಾಕ್ಬೇಕಾದ್ರೆ ನೀವು ಯಾರ್ಯಾರು ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಈ ಥರ ಎಡವಟ್ಟು ಮಾಡ್ಕೊತೀರಾ ಯೂಶ್ವಲಿ ಮಾಡ್ಕೋತಾರೆ ಹೆಣ್ಮಕ್ಳು ಅಂದರೆ ಸೊ ಕಮೆಂಟ್ ಮಾಡಿ ಈಗ ಈರುಳ್ಳಿನ ಹಾಕಿ ಈರುಳ್ಳಿ ಕೆಂಪಾಳ ಆದ ನಂತರ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ನಾನು ನೋಡಿ ಒಂದು ಕ್ಲಿಪ್ಪಿಂಗ್ ನಾನು ಬಂದಿರೋದು ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಅಪ್ಪ ಎಲ್ಪ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಬಂದು ತೆಂಗಿನಕಾಯಿ ತುರಿ ಹಾಕಿ ಹುರಿಬೇಕಾಗುತ್ತೆ ನಂತರ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ದೇವರ ಪ್ರಸಾದಕ್ಕೆ ಅಂತೇಳಿ ನಾವು ಇದನ್ನು ಮಾಡ್ಕೊಂಡಿರೋದು ನೋಡಿ ಸ್ನೇಹಿತರೆ ಎಲೆ ಹರೆಯಾಗಿದೆ ಆ್ಯಕ್ಚುಲಿ ಈ ಎಲೆ ಆರ ಬಂದು ಈ ಸಲ ಬಿಂದು ಹೊಲಿದ್ಲು ಪ್ರತಿ ವಾರ ನಾನು ಕೊಡ್ತೀನಲ್ವ ಈ ವಾರ ಬಂದಿದ್ಲು ಕೊಟ್ಟು ಸೊ ಓದ್ಲು

ಇದು ನಮ್ಮೂರಿನ ಆಂಜನೇಯನ ದೇವಸ್ಥಾನ ಸ್ನೇಹಿತರೆ ಇನ್ನೇನು ಮಹಾಮಂಗಳಾರತಿ ಆಗುತ್ತೆ ಬನ್ನಿ ಶೇರ್ ಮಾಡ್ತಾಳೆ

ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ ತುಂಬಾ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ ಸೊ ಒಮ್ಮೆ ಪೂಜೆ ಮಾಡಿಸ್ತಿದ್ರು ನನ್ನ ಯಜಮಾನ್ರು ಸೊ ಅದ್ರ ಫಲನೇ ನನಗೆ ಆಂಜನೇಯ ಅಂತಂದರೆ ತುಂಬಾ ಇಷ್ಟ ನನ್ನ ಯಜಮಾನ್ರು ಭಕ್ತರು ನಿಮ್ಗೊತ್ತು ಮಾಲೆ ಎಲ್ಲ ಹಾಕ್ತಾರೆ ಅವರು ವ್ಲಾಗಲ್ಲಿ ಹೇಳ್ತಿರ್ತೀನಿ ಅಯ್ಯಪ್ಪ ಸ್ವಾಮಿ ಮಾಲೆ ಕೇಳಿರ್ತೀರ ಓಂ ಶಕ್ತಿ ಮಾಲೆ ಕೇಳಿರ್ತೀರ ಆದರೆ ಆಂಜನೇಯಂಗೂ ಕೂಡ ಮಾಲೆ ಹಾಕ್ತಾರೆ ತುಂಬಾ ಖುಷಿಯಾಗುತ್ತೆ ನನ್ನ ಲೈಫ್ ಇವತ್ತು ಚೇಂಜ್ ಆಗಿದೆ ಅಂದರೆ ಆಂಜನೇಯನೊಂದು ಪವಾಡ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಯೋಹಿತಿ ಮಗು ಹತ್ರ ಮಾತಾಡ್ತಾ ಇದ್ದ ಸೊ ಅಮ್ಮ ನೋಡಿ ಅಮ್ಮ ನನಗೆ ತುಂಬಾ ನನ್ನ ಶಕ್ತಿ ನನ್ನ ಅಮ್ಮ ಇಲ್ಲಿ ಈ ಪುಟಾಣಿ ಮಗು ನೀವು ನೋಡಿದ್ರಲ್ಲ ಸ್ನೇಹಿತರೆ ಸೊ ಅವ್ರ ತಾಯಿಯವರು ಮಾತಾಡ್ತಾ ಮಾತಾಡ್ತಾ ನಾನು ಸಡನ್ನಾಗಿ ಅಬ್ಸರ್ವ್ ಮಾಡಿದೆ ಮಗುವಿನ ಗಂಟ್ಲ ಹತ್ರ ಈ ಥರ ಪೈಪ್ ಹಾಕಿದ್ದಾರೆ ಏನಕ್ಕೆ ಅಂತ ಕೇಳಿದರೆ ಕಫ ಇತ್ತು ಅಂತೇಳಿ ಸರ್ಜರಿ ಮಾಡಿದ್ರಂತೆ ಅದಕ್ಕೆ ಆ ಪೈಪನ್ನು ಹಂಗೆ ಬಿಟ್ಟಿದ್ದಾರೆ ಫೈವ್ ಮಂತ್ಸ್ ಮಗುವಿಂದ ಈ ಮಗು ಆ ತೊಂದರೆನ ಫೇಸ್ ಮಾಡ್ತಿದ್ದೆ ಅಂತೆ ನಾನು ಹೇಳಿದೆ ಅವ್ರಿಗೆ ನೀವು ಹೋಮ್ ರೆಮಿಡಿ ಟ್ರೈ ಮಾಡಲ್ವ ಅಂಥೇಳಿ ಅವರು ಐದು ತಿಂಗಳು ಮಗು ಅಲ್ವ ಭಯಪಟ್ಟು ನಾವು ಯಾವುದೇ ರೀತಿ ಹೋಮ್ ರೆಮಿಡಿನೇ ಟ್ರೈ ಮಾಡಿಲ್ಲ ಇವಾಗ ಇವಾಗ ಬಳಸ್ತಿದ್ದೀವಿ ಇವಾಗ ಚೆನ್ನಾಗಿ ಆಗ್ತಿದ್ದಾಳೆ ಹೇಳಿದ್ರು ನನಗೆ ತುಂಬಾ ಬೇಜಾರಾಯಿತು ಯಾರ ಮಕ್ಕಳಾದ್ರೇನು ತುಂಬ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿದ್ರೆ ಯಾರೇ ಆಗಲಿ ಚೆನ್ನಾಗಿದ್ರೆ ನೋಡ್ಬೋದು ತುಂಬ ನೋವಾಗುತ್ತೆ ಆ ಸರ್ಜರಿ ಈ ವಯಸ್ಸಿಗೆ ಈ ಪುಟ್ಟೇಜಿಗೆ ಭಗವಂತನ ಹತ್ರ ಬೇಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ ನಿನ್ನ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೋತ ಇಲ್ಲಿ ಬಂದರೆ ಎಷ್ಟೋ ಆರೋಗ್ಯದ ಸಮಸ್ಯೆ ಇರೋರು ಬಂದು ಹುಷಾರಾಗಿರೋರು ಇದ್ದಾರೆ ಸೊ ಈ ದೇವಸ್ಥಾನ ಇರೋದು ಎಲ್ಲಿ ಅಂತ ನೀವು ಕೇಳಿದರೆ ಕನಕಪುರ ಮುಖ್ಯ ರಸ್ತೆ ಕಗ್ಲಿಪುರ ಗ್ರಾಮದ ಬಳಿ ಇರುವಂತಹ ದೇವಸ್ಥಾನ ಸೊ ನಾವೀಗ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಅಮ್ಮ ಯೋಹಿತ ಎತ್ಕೊಂಡಿದ್ದಾರೆ ನಾನು ಚಿನ್ಮಯ ಬರ್ತಾ ಇದ್ದೀವಿ ಸಾಧ್ಯ ಆದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಶಕ್ತಿ ಇದೆ ಇಲ್ಲಿ ಊರೊಳಗಿನ ಗ್ರಾಮದಲ್ಲಿ ಇರುವಂತಹ ದೇವರಿದು ಸೊ ಮನೆಗೆ ಬಂದಮೇಲೆ ಕುಕ್ಕಿಂಗು ಅದು ಇದು ಕೆಲಸ ಇರುತ್ತಲ್ಲ ಇನ್ನೆಂಥ ವ್ಲಾಗನ್ನು ಕಂಟಿನ್ಯೂ ಮಾಡಲಿ ಸ್ವಲ್ಪ ಮಾತಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವ್ಲಾಗನ್ನು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಯಾವುದಾದ್ರು ಒಳ್ಳೆ ಕಂಟೆಂಟ್ ವಿಡಿಯೋ ಬಾಣಂತಿ ಸಮಯದಲ್ಲಿ ಯಾವ ರೀತಿ ತಪ್ಪುಗಳನ್ನು ಮಾಡ್ಕೋಬಾರ್ದು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಲೈಕ್ ಮಗುಗೆ ಕೆಲವರು ಕಮೆಂಟ್ ಮಾಡ್ತಿರ್ತೀರಾ ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ ತಲೆನೋವು ಸಿಕ್ಕಾಪಟ್ಟಾಗಿದೆ ಕೆಲಸಗಳನ್ನ ಮಾಡ್ಕೋಬೇಕಾ ಬೇಡವಾ ಸೊ ಈ ಥರ ನಿಮ್ಮ ಒಂದಷ್ಟು ಸಂದೇಹಗಳಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವೊಂದು ಸಲಹೆಗಳನ್ನ ಪಾಲಿಸಬೇಕು ಅಂತ ತಿಳಿಸ್ತೀನಿ ಖುಷಿ ಖುಷಿಯಾಗಿರಿ ಖುಷಿಯಾಗಿರೋ ಇರೋದೊಂದೇ ಜೀವನ ಓಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಸೊ ಮನಸ್ಸಲ್ಲಿ ಒಳ್ಳೆಯದು ಅನ್ನೋದಿದ್ರೆ ನಮ್ಗೆ ಪ್ರತಿಯೊಂದು ಒಳ್ಳೆದಾಗೆ ಕಾಣುತ್ತೆ ಒಳ್ಳೆಯದೇ ಆಗುತ್ತೆ ಸೊ ಸರ್ವೇ ಜನ ಸುಖಿನೊಬ್ಬವಂತೂ ಇಷ್ಟೊತ್ತು ತಮಿಳರ ಒಂದು ಅಸ್ ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದಕ್ಕೆ ತಮಿಳರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್